ಎಲ್ರು ನಮಸ್ಕಾರ, ನಾನು ಶಬರೀಶ್. ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್. ಗುರು ಇವತ್ತು ಈವ್ನಿಂಗ್ ಟೈಮ್ ಗೈಸ್ ಚಾಟ್ಸ್ ಮಾಡೋಣ ಅಂತ ಜಯನಗರ ಥರ್ಡ್ ಬ್ಲಾಕ್ ಅಂದರೆ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಿಂದ ಜಸ್ಟ್ 100 meters ದೂರದಲ್ಲಿರೋ ಕುಮಾರ್ ಚಾಟ್ಸಿಗೆ ಬಂದಿದ್ದೀನಿ ಗೈಸ್. ಇದಂತೂ ಸ್ಟಾರ್ಟ್ ಆಗಿ 14 ವರ್ಷ ಆಗಿದೆ. ಲೋಕಲಿ ಪಾಪ್ಯುಲರ್ ಫಾರ್ ದೇರ್ ಡಿಫ್ರೆಂಟ್ ಐಟಮ್ಸು, M10, ಜಾಗ್ವಾರ್, ರಿವರ್ಸ್ ಮಸಾಲ ಪುರಿ. ತುಂಬ ಟೇಸ್ಟ್ ಚೆನ್ನಾಗಿದೆ. ರಿವ್ಯೂಸ್ ಅಂತ ನೋಡಿದ್ರೆ ಒಳ್ಳೆ ಪಾಸಿಟಿವ್ ಆಗಿತ್ತು ಗೈಸ್. ಸೋ ಅದು ರೀಸನ್ ಬಂದು ನೀವು ಹೋಗಿ ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಲೈಕ್, ಶೇರು, ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಸೊ ಗೈಸ್, ಈಗ ಫಸ್ಟ್ ಐಟಮ್ ತೊಗೊಂಡಿದ್ದೀನಿ, ಇಟ್ಸ್ ಮಸಾಲ ಪುರಿ ಗೈಸ್. ನಾನು ಮೇನ್ ಟ್ರೈ ಮಾಡೋಕ್ಕೆ ಬಂದರೆ ರಿವರ್ಸ್ ಮಸಾಲ ಪುರಿ M10 ಜಾಗ್ವಾರ್ ಅಂತ. ಸೊ ಫಸ್ಟ್ ಅವರು ಮಸಾಲ ಪುರಿನ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಅದನ್ನು ಮಾಡಿಕೊಟ್ರು. ಲುಕ್ ಎಟ್ ದಿಸ್ ಹೇಗಿದೆ ಅಂತ. ಓ ಮೈ ಗಾಡ್, ಇವರು ಯೂಸ್ ಮಾಡೋ ಪೂರಿ ಎಲ್ಲ ಹೋಮ್ ಮೇಡು. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಓ ಮೈ ಗಾಡ್, ಫಸ್ಟ್ ಬೈಟಲ್ಲಿ ನಿಮಗೆ ಸ್ಪಾರ್ಕ್ ಆಗೋದು ಕ್ವಾಲಿಟಿ ಗೈಸ್. ಕ್ವಾಲಿಟಿ ಆಫ್ ದ ಮಸಾಲ ಪುರಿ ಅಂತೂ ಎ ಕ್ಲಾಸ್ ಅಂತ ಹೇಳ್ಬೋದು. ಒಂಥರ ರಿಚ್ ಫೀಲ್ ಆಗಿದೆ, ಟಿಕ್ ಆಗಿದೆ ಮಸಾಲ ಅಂತೂ, ಫಸ್ಟು ಕ್ಲಾಸ್ ಇದೆ. ಓ ಮೈ ಗಾಡ್, ಮಿಕ್ಸ್ಚರ್ ಆಫ್ ಫ್ಲೇವರ್ಸ್ ಅಂತ ಹೇಳ್ಬೋದು. ಪ್ಲಸ್ ವೆಯ್ಟ್ ಅನಿಸುತ್ತೆ ನಿಮ್ಮ ಬಾಯಿಗೆ. ಟೇಸ್ಟ್ ಅಂತೂ ಅಷ್ಟು ಕ್ಲಾಸ್ ಇದೆ. ಪ್ರೆಸೆಂಟೇಷನ್ ಸಿಂಪಲ್ ಗೈಸ್. ಒಂದು ಅರೇಕಾ ಪ್ಲೇಟು, ಅದರಲ್ಲಿ ಮಸಾಲ ಪುರಿ ಮಾಡಿಕೊಡ್ತಾ ಇದ್ದಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಜಾಗ, ಸ್ಟಾರ್ಟ್ ಆಗಿ 13-14 ವರ್ಷ ಆಯ್ತು ಅಂತ ಹೇಳಿದ್ರು. ಟೋಟಲಾಗಿ ಆಗಿದ ತಕ್ಷಣ ಒಂದು ವೆಯ್ಟು ಬಾಯ್ ಫುಲ್ ತುಂಬಿಕೊಳ್ಳುತ್ತೆ, ಆಟೋಮೆಟಿಕ್ ಸ್ಮೈಲ್ ಬರುತ್ತೆ ಗೈಸ್ ಫೇಸಲ್ಲಂತೂ. ಮಸಾಲ ಅಂತೂ ಅಷ್ಟು ಡ್ಯಾಮ್ ಗುಡ್ ಅಂತ ಹೇಳ್ಬೋದು. ತಿಕ್ಕಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಬನ್ನಿ. ಈಗ ನೆಕ್ಸ್ಟ್ ಐಟಮ್ ತೊಗೊಂಡಿದ್ದೀನಿ, ಇದು ಕೂಡ ಮಸಾಲ ಪುರಿ ಗೈಸ್, ಬಟ್ ರಿವರ್ಸ್ ಮಸಾಲ ಪುರಿ. ಎಸ್, ನಾರ್ಮಲಾಗಿ ಪೂರಿ ಹಾಕಿ ಮಸಾಲೆ ಹಾಕಿ ಮೇಲ್ಗಡೆ ಮಿಕ್ಸರ್ ಹಾಕಿ ಈರುಳ್ಳಿ ಟೊಮೆಟೊ ಅವೆಲ್ಲ ಹಾಕ್ತಾರೆ, ಬಟ್ ಇಲ್ಲಂತೂ ಹಾಗೆ ರಿವರ್ಸ್ ಈರುಳ್ಳಿ ಟೊಮೆಟೊ ಹಾಕಿ ಮಸಾಲೆ ಹಾಕಿ ಪೂರಿ ಹಾಕಿ ಮಿಕ್ಸರ್ ಹಾಕ್ತಾರೆ. ಆ ಪೂರಿ ಟೇಸ್ಟ್ ಒಂದು ಮೇಲೆ ಹಾಗೆ ಗೊತ್ತಾಗುತ್ತೆ. ಲುಕ್ ಅಟ್ ದಿಸ್ ಹೇಗಿದೆ ಅಂತ. ಫಸ್ಟ್ ಆಫ್ ಆಲ್ ಆ ಪೂರಿ ಕ್ರಿಸ್ಪಿ ಆಗಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಬಟ್ ಇದಂತೂ ಪೂರಿ ಮೇಲ್ಗಡೆ ಇದೆ, ಆ ಕ್ರಿಸ್ಪಿ ಹಾಗೆ ಇರುತ್ತೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಫುಲ್ ಕೆಳಗಡೆ ಮಸಾಲೆ, ಮೇಲ್ಗಡೆ ಕ್ರಿಸ್ಪಿ ಪೂರಿ ಗೈಸ್. ಮಸಾಲೆ ಒಂದು ಸೇಮು, ಬಟ್ ಆ ಪೂರಿ ಮೇಲ್ಗಡೆ ಇದಕ್ಕೆ ಒಂಥರ ಡಿಫ್ರೆಂಟ್ ಇದೆ, ಕ್ರಿಸ್ಪಿ. ನಾವು ಮಿಕ್ಸ್ಚರೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡು ತಿಂತೀವಿ, ಜೊತೆಗೆ ಆ ಕ್ರಿಸ್ಪಿ ಜೊತೆಗೆ ಪೂರಿ ಹಾಕ್ತಾರಲ್ಲ, ಸೊ ಒಂದು ಸ್ಟೆಪ್ ಮೇಲ್ಗಡೆ ಟೇಸ್ಟ್ ಕೊಡ್ತಾ ಇದೆ.
ಸಕಾಲಿದೆ. ಪೂರಿ ಅನ್ನ ಹಾಗೆ ಒಣಗೋಗುತ್ತೆ, ಬಟ್ ಇದರಲ್ಲಂತೂ ಹಾಗಿರೋದಕ್ಕೋಸ್ಕರ ಕ್ಲಾಸಿ ಕ್ಲಾಸಿ. ಇಲ್ಲಂತೂ ಫಾಸ್ಟ್ ಮೂವಿಂಗ್ ಐಟಮ್, ಇದಂತೂ ದೊಡ್ಡ ಬೈಟು. ಇದಂತೂ ಮಸ್ಟ್ ಡಿಶು. ಮಸಾಲೆ ಪೂರಿ ನಾರ್ಮಲಾಗಿ ಎಲ್ಲ ಕಡೆ ತಿಂದಿರ್ತೀವಿ, ಬಟ್ ರಿವರ್ಸ್ ಆಗಿ ತಿಂದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ಖಂಡಿತದಲ್ಲಿ ಬಂದರೆ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಡೇ ತೊಗೊಂಡು ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ, ಬನ್ನಿ. ಈಗ ನೆಕ್ಸ್ಟ್ ಐಟಮ್ ಹಿಡಿಸಿದೆ ಜಾಗುವಾರ್ ಗೈಸ. ಹೆಸರೇ ಡಿಫ್ರೆಂಟ್ ಇದೆಯಲ್ಲ. ಮಾಡಿ ಚಾಟ್ ನೀವೇ ನೋಡಿದ್ದೀರಾ, ಪೂರಿ ಖಾರ ಬುಂದಿ ಹಾಕಿ ಮೊಸರು ಹಾಕಿದ್ದಾರೆ, ಅದರಲ್ಲಿ ಖಾರ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿರೋ ಒಂದು ಮೊಸರು, ಅದಾದಮೇಲೆ ಈರುಳ್ಳಿ ಮಿಕ್ಸ್ಚರ್ ಹಾಕಿ ಒಂದು ಪೂರಿ ಗೈಸ್. ಮೆದುಗಾಗುತ್ತೆ, ಬೇಗ ಟೇಸ್ಟ್ ಮಾಡಬೇಕು. ಅಯ್ಯೋ, ಆಲ್ರೆಡಿ ಮೆದುಗಾಗೋಗಿದೆ. ಒಂದೇ ಸೆಕೆಂಡ್ ರೀ. ಎಸ್, ಮೊಸರು ಇಷ್ಟ ಆದವ್ರಿಗೆ ಒನ್ ಆಫ್ ದ ಬೆಸ್ಟ್ ಐಟಮ್. ಮೊಸರು ಇಷ್ಟ ಆಗಿಲ್ಲ ಅಂದ್ರೆ ಟ್ರೈ ಮಾಡಿ, ಅಷ್ಟು ಕ್ಲಾಸ್ ಆಗಿದೆ. ಮೊಸರು ಅಂತೂ ಉಪ್ಪು ಖಾರ ಎಲ್ಲನೂ ಹಾಕಿದಾರಲ್ಲ, ಆ ರುಚಿ ಅಂತೂ ಅದ್ಭುತ ಗೈಸ್. ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ಪೂರಿದು ಕ್ರಿಸ್ಮಸ್ ಒಳಗಡೆ ಖಾರ ಬುಂದಿರುತ್ತಲ್ಲ, ಮೊಸರು ಖಾರ ಬುಂದಿ ಹಾಕೊಂಡು ತಿಂದರೆ ಅಂತೂ ಅಲ್ಟಿಮೇಟ್ ಕಾಂಬೋ. ಇದರಲ್ಲಿ ಹಾಗೇ ಇದೆ, ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಐಟಮು. ಪೂರಿ ಐಟ್ಟ ಕಚ್ಚಿದ ತಕ್ಷಣ ಸಾಕು, ಹಾಗೆ ಬಸ್ ಆಗುತ್ತೆ ಕರ್ಡ್, ಹಾಗೆ ಫ್ಲೋಟ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಗೈಸ್. ಮೊಸರು ಅಂತೂ ದಿ ಬೆಸ್ಟ್, ದಿ ಬೆಸ್ಟ್, ಅಲ್ಟಿಮೇಟ್ ಅಂತ ಹೇಳ್ಬೋದು. ಇನ್ನೊಂದು ಬೈಟ್ ಹೋಗಲೇಬೇಕು, ಇನ್ನೊಂದು ಬೈಟ್ ತಿಂದು ನೆಕ್ಸ್ಟ್ ಅಂತ ಹೇಳೋಣ. M10 ಅಂತ ಅನಿಸುತ್ತೆ, ಅದು ಕೂಡ ಡಿಫ್ರೆಂಟ್ ಆಗಿದೆ. ಆಹಾ, ಕ್ಲಾಸಿಕ್ ಐಟಮು. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ಸರ್ ಕುಮಾರ್ ಅಂತ. ಸೊ ನಿಮ್ಮ ಹೆಸರೇ ಕುಮಾರ್ ಚಾಟ್ಸ್ ಅಂತ ಇಟ್ಟಿದ್ರ? ಹೌದು ಸರ್. ಹೌದು. ಓಕೆ. ಕುಮಾರ್ ಚಾಟ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಆಯ್ತು ಸರ್, ಒಂದು 13-14 ಇಯರ್ಸ್ ಆಯ್ತು ಸರ್. ಓಕೆ. ಅವಾಗಿಂದ ಇವಾಗವರೆಗೂ ಐಟಮ್ಸ್ ಎಲ್ಲ ಚೇಂಜ್ ಇದೆ, ಇಲ್ಲ ಅದೇ ಐಟಮ್ಸ್ ಮಾಡ್ತಾ ಇದ್ದೀರಾ? ಅವಾಗ ಒಂದು 6 ಐಟಮ್ ಇತ್ತು. ಓಕೆ. ಆಡ್ ಮಾಡ್ಕೊಂಡು ಒಂದು 10-12 ಐಟಮ್ಸ್ ಆಗಿದೆ ಸರ್. 10-12 ಐಟಮ್ಸ್ ಇದೆ ಈಗ. ಓಕೆ. ಮತ್ತೆ ಇಲ್ಲಿ ಸಿಗೋದ್ರಲ್ಲಿ ಫಾಸ್ಟ್ ಮೂವಿಂಗ್ ಯಾವುದು ಜಾಸ್ತಿ ಫೇಮಸ್ ಐಟಮ್ ಅಂತ ಇರುತ್ತಲ್ಲ, ಸಿಗ್ನೇಚರ್ ಐಟಮ್, ಅದು ಯಾವ್ದು ಅಂತ ಹೇಳ್ತೀರಾ? ಫಾಸ್ಟ್ ಮೂವಿಂಗ್ ಮಸಾಲೆ ಪೂರಿನೇ ನಂಬರ್ 1 ಯಾವಾಗಲೂ. ಓಕೆ. ಮತ್ತು ಅದು ಬಿಟ್ಟರೆ ಪಾನಿಪುರಿ, ದಹಿಪುರಿ ಜಾಸ್ತಿ ಹೋಗುತ್ತೆ. ಹಾಂ. ಮೊಸರು ಜಾಸ್ತಿ ಲೈಕ್ ಮಾಡ್ತಾರೆ ನಮ್ಮ ಕಡೆ. ಓಕೆ. ಮಸಾಲೆ ಪುರಿ ಜಾಸ್ತಿ, ಅದರಲ್ಲಿ ರಿವರ್ಸ್ ಅಂತ ಜಾಸ್ತಿ ಫೇಮಸ್ ಆಗಿಬಿಟ್ಟಿದೆ ಇವಾಗ. ಓಕೆ. ರಿವರ್ಸ್ ಚೆನ್ನಾಗಿರುತ್ತೆ. ಪೂರಿ ಮೇಲ್ಗಡೆ ಹಾಕ್ತೀವಿ, ಸ್ವಲ್ಪ ಪೂರಿ ಎಲ್ಲ ಕ್ರಿಸ್ಪಾಗಿ ಸಿಗುತ್ತೆ. ಹುಳಿ, ಲೆಮನ್ನು, ಸಾಲ್ಟು ಮತ್ತು ಎಕ್ಸ್ಟ್ರಾ ಖಾರ ತಿನ್ನೋರಿಗೆ ಅದು ಚೆನ್ನಾಗಿರುತ್ತೆ ಸರ್. ಓಕೆ. ಮತ್ತು ಚಾಟ್ಸ್ ಸುಮಾರು ಇದೆಯಲ್ಲ, ನಾನು ನಿಮ್ಮ ಮೆನು ನೋಡಿದಾಗ ಡಿಫ್ರೆಂಟ್ ಐಟಮ್ ಇತ್ತು, 4 ಐಟಮ್ ನಾನು ಡಿಫ್ರೆಂಟ್ ನೋಡಿದೆ. M10, ಜಾಗುವಾರ್, ರಿವರ್ಸು, ಅದಾದಮೇಲೆ ABD ಅಂತ. ಹಾಂ ಸರ್. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸ್ಟಾರ್ಟಿಂಗಲ್ಲಿ ದಹಿಪುರಿ ಸ್ಟಾರ್ಟ್ ಮಾಡಿದ್ವಿ ನಾವು. ಆ ದಹಿನಲ್ಲಿ ಇನ್ನೊಂದು ಸ್ವಲ್ಪ ವೆರೈಟಿ ಬೇಕು ಅಂದಾಗ M10 ಅಂತ. M10 ಅಂದರೆ 2010 ಸ್ಟಾರ್ಟ್ ಮಾಡಿದ್ದು ಅದು. ಓಕೆ. ಮಸಾಲೆ 2010, M10 ಅಂದರೆ ಅದೇ ಹೆಸರು. ಆಮೇಲೆ ಜಾಗುವಾರ್ ಅಂತ ಅದೊಂದು 2-3 ವರ್ಷ ಬಿಟ್ಟು ಅದು ಜಾಗುವಾರ್ ಸ್ಟಾರ್ಟ್ ಮಾಡಿದ್ವಿ. ಅದು ಕರ್ಡಲ್ಲೇ ಬೂಂದಿ ಎಲ್ಲ ಪೂರಿ ಒಳಗಡೆ ಫಿಲ್ ಮಾಡಿಬಿಟ್ಟು ಮೊಸರು ಫಿಲ್ ಮಾಡ್ಬಿಟ್ಟು ಕೊಡ್ತೀವಿ. ಅದು ಅದು ಕ್ಲಿಕ್ ಆಯಿತು. ಇನ್ನೂ ಒಂದು 2 ಕ್ಲಿಕ್ ಮಾಡಿದ್ವಿ, ಅದು ಯಾಕೋ ಹೋಗಲಿಲ್ಲ ಅದು, ಅದು ಬಿಟ್ಬಿಟ್ಟು ಹೆಂಗೇನೆ. ಈಗ ಮತ್ತು ABD ಅಂದರೆ ಹಾಲು ಬೂಂದಿ ದಹಿ ಇರುತ್ತೆ. ಕೆಲವ್ರಿಗೆ ಹಾಲು ಇಷ್ಟ ಆಗಲ್ಲ ಅಂದ್ಬಿಟ್ಟು ಅದು ಸಪ್ರೇಟ್ ಹೆಸರು ಮಾಡಿ. ಜಾಗುವಾರು ABD ಆಲ್ಮೋಸ್ಟ್ ಸೇಮ್ ಇರುತ್ತೆ. ABD ಅಂದ್ರೆ ಸ್ವಲ್ಪ ಹಾಲು ಇರುತ್ತೆ, ಕೆಲವ್ರಿಗೆ ಲೈಕ್ ಆಗಲ್ಲ, ಕೆಲವು ಲೈಕ್ ಆಗಲ್ಲ, ಅದಕ್ಕೆ ಸಪ್ರೇಟ್ ಹೆಸರು ಇಟ್ಬಿಟ್ಟು ಆ ಥರ ಮಾಡಿದ್ದೀವಿ ಸರ್. ಮತ್ತೆ ಯಾವಾಗ ಓಪನ್ ಇರುತ್ತೆ, ಟೈಮಿಂಗ್ಸ್ ಎಲ್ಲ ಸ್ವಲ್ಪ ತಿಳಿಸ್ಬಿಡಿ ಸರ್? 4-10 ಸರ್ ನಮ್ದು ಓಪನ್. ಜಯನಗರ್ 4-10. BTM ಒಂದಿದೆ, ಅದು 3:30 to 9:30, 10 ಅದನ್ನು ಈಗ ಹೊಸ್ದಾಗ ಸ್ಟಾರ್ಟ್ ಮಾಡೋದು. JP Nagar ಇದೆ, ಅದನ್ನು 4-10 ಸರ್. ಓಕೆ. ಟೋಟಲ್ 3 ಬ್ರಾಂಚಸ್? 3 ಇದೆ ಸರ್. ಓಕೆ, ಸೂಪರ್. ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ನೀವೇ ಹೇಳ್ಬಿಡಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಸರ್, ಕುಮಾರ್ ಚಾಟ್ಸ್ ಅಂದರೆ ಲೊಕೇಶನ್ ಸಿಗುತ್ತೆ ನಿಮಗೆ. ಇದು ಕಾಸ್ಮೋಪಾಲಿಟನ್ ಕ್ಲಬ್ ಡೌನು, ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ. ಸ್ವಿಮ್ಮಿಂಗ್ ಪೂಲ್ ಕಾಂಪೌಂಡ್ ಇದೆ,
ಅಷ್ಟೇ ಗ್ರೌಂಡ್ ಇಂದ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಲಾಸ್ಟ್ ಅಂಡ್ ಫೈನಲ್ ಐಟಮ್ ತೊಗೊಂಡಿದ್ದೀನಿ, ಇಟ್ಸ್ ಅನ್ ಎಮ್ ಟೆನ್. ಗಾಯ್ಸ್ ಮಾಡಿದ್ದು ನೋಡಿರ್ತೀರಲ್ಲ, ಸಮೋಸ ಒಳಗೆ ಹಾಕೋ ಸ್ಟಫಿಂಗ್ ಇದೆಯಲ್ಲ, ಅದನ್ನು ಉಂಡೆ ಮಾಡಿ ಅಭಿಷೇಕ ಮಾಡೋ ಥರ ಮೊಸರು ಹಾಕಿ, ಅದಾದಮೇಲೆ ಕೆಂಪು ಚಟ್ನಿ ಅದನ್ನು ಹಾಕಿ, ಈರುಳ್ಳಿ ಪುರಿ ಅದಾದಮೇಲೆ ಮಿಕ್ಸರ್ ಹಾಕಿ ಒಂದು ಐಟಮ್ ಕೊಟ್ಟಿದ್ದಾರೆ. ಇದಂತೂ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದರು. ಹೆಸರು ಡಿಫ್ರೆಂಟು, ಐಟಮು ಡಿಫ್ರೆಂಟು. ಸೊ ಲುಕ್ ಅಟ್ ದಿಸ್ ಗಾಯ್ಸ್. ನನಗಂತೂ ಈ ಮೊಸರು ಅಷ್ಟು ಕ್ಲಾಸಿ ಇಷ್ಟ ಆಗೋಗಿದೆ. ಇಲ್ಲಿ ಸೆಂಟ್ರ್ ಇದೆ ನೋಡಿ, ಆಲೂಗಡ್ಡೆ ಸ್ಟಫಿಂಗ್. ಎಸ್, ಒಂದು ಚಿಕ್ಕ ಉಂಡೆ, ಅದ್ರ ಮೇಲೆ ಮೊಸರು. ಆ ಮೊಸರು ಅಂತೂ ಕ್ಲಾಸಿ. ಒಂದು ದೊಡ್ಡ ಬೈಟು ಅಂದರೆ ಒಳಗಡೆ ಆಲೂಗಡ್ಡೆ ಇದೆ. ಆಲೂಗಡ್ಡೆ ಸೊ ಒಂದು ಗಟ್ಟಿಯಾಗಿದೆ, ಸ್ವಲ್ಪ ಸಾಫ್ಟ್ ಕಚ್ಚಾಗತ್ತ. ಬರೀ ಆಲೂಗಡ್ಡೆ ಮಾತ್ರ ಅನಿಸ್ತಾ ಇಲ್ಲ ಗಚ್ಚ, ಬಿಕಾಸ್ ಸಮೋಸಾನೇ ಫುಲ್ ಆ್ಯಂಡ್ ಫುಲ್ ಸ್ಮ್ಯಾಶ್ ಮಾಡಿ ಒಂದು ಉಂಡೆ ಮಾಡಿ ಇಟ್ಟಿರೋದು. ಇದು ಸಮೋಸಾ ಟೇಸ್ಟು ಹಾಗೆ ಗೊತ್ತಾಗ್ತಿದೆ. ಮೊಸರು ಅಂತೂ ನಿಜ ಅಲ್ಟಿ. ಅದ್ರ ಜೊತೆಗೆ ಕ್ರಿಸ್ಪಿಯಾಗಿ ಆ ಪೂರಿ ಎಲ್ಲ ಹಾಕಿದ್ದಾರೆ ಇದ್ರ ಮೇಲೆ, ಮತ್ತು ಚಿಕ್ಕ ಚಿಕ್ಕದಾಗಿ ಬೈಟಾಗಿ ನಿಮಗೆ ಈರುಳ್ಳಿ ಸಿಕ್ಕಿದಾಗ ಒಂಥರ ಮಜಾ ಇದೆ. ಇನ್ನೊಂದು ಐಟಮು ಹೆಸರು ಡಿಫ್ರೆಂಟ್ ಆಗಿ ಹೇಳಿದೆ ಸಣ್ಣ, ಎ ಬಿ ಡಿ, ಹಾಲು ಬೂಂದಿ ದಹಿ ಅಂತ ಅನಿಸುತ್ತೆ. ಹೆಸರು ಡಿಫ್ರೆಂಟ್ ಗೈಸಿ, ಈ ನಾಲ್ಕು ಐಟಮ್ ಡಿಫ್ರೆಂಟ್ ಇದೆ, ಮಿಕ್ಕಿದೆಲ್ಲ ನಾರ್ಮಲ್ ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ. ಬಟ್ ಫಾಸ್ಟ್ ಮೂವಿಂಗ್ ಅಂತೂ ರಿವರ್ಸ್ ಪಾನಿ, ರಿವರ್ಸ್ ಮಸಾಲೆ ಪುರಿ, ಅದಾದಮೇಲೆ ಎಮ್ ಟೆನ್ನು, ಜಾಗ್ವಾರ್, ಈ ಐಟಮೆಲ್ಲ ಫಾಸ್ಟ್ ಮೂವಿಂಗ್ ಇರುತ್ತೆ. ಲೋಕಲಿ ಅಂತೂ ಸಿಕ್ಕಾಪಟ್ಟೆ ಪಾಪ್ಯುಲರು. ಎಕ್ಸಾಕ್ಟ್ ಲೊಕೇಶನ್ ಹೇಗೆ ಹೇಳಬೇಕಂದ್ರೆ, ಕಿತ್ತೂರು ನಮ್ಮ ಸ್ಟೇಡಿಯಂ ಇರುತ್ತೆ, ಮೈನ್ ಗೇಟಿಂದ ಜಸ್ಟ್ 100 meters, 100 meters ಲೆಫ್ಟ್ಸ್ ಸ್ವಲ್ಪ ಡೌನ್ ಬಂದರೆ ಲೆಫ್ಟ್ ಸೈಡ್ಗೆ ನಿಮಗೆ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಚಾಟ್ಸ್ ಅಟ್ ಇನ್ ಜಯನಗರ ಅಂತ ಹೇಳ್ತೀನಿ. ಇನ್ನೊಂದು ಬೈಟು. ಸಮೋಸ ಗೈಸ್, ಅದೊಂದು ಸಮೋಸ ಮಿಕ್ಸರು, ಸಖತ್ತಾಗಿದೆ. ಇಲ್ಲಿ ಯಾರು ಟ್ರೈ ಮಾಡಿದರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಖಂಡಿತ ಬಂದು ಟ್ರೈ ಮಾಡಿ ಗೈಸ್, ಬಿಕಾಸ್ ಸೂಪರ್ ಆಗಿದೆ. ಈ ಜಾಗ್ವಾರು ಎಮ್ ಟೆನ್ಗೋಸ್ಕರ ಆದರೂ ಬನ್ನಿ, ತುಂಬ ಸೂಪರ್. ಲಾಸ್ಟ್ ಒಂದು ಬೈಟ್ ತಿಂದಿಲ್ಲ, ಲೆಟ್ಸ್ ಗಿವೆನ್ ಎಂಡ್. ನನಗೊಂದು ಸೂಪರ್ ಸ್ಯಾಟಿಸ್ಫೈಡ್ ಗೈಸ್. ನನಗಂತೂ ಫಸ್ಟು ಸಿಕ್ಕಾಬಿಡ ಇಷ್ಟ ಆಗಿದ್ದು ಜಾಗ್ವಾರು, ನೆಕ್ಸ್ಟು ಎಮ್ ಟೆನ್ನು, ಅದಾದಮೇಲೆ ರಿವರ್ಸ್ ಮಸಾಲೆ ಪುರಿ. ನಾರ್ಮಲ್ ಮಸಾಲೆ ಪುರಿ ಚೆನ್ನಾಗಿತ್ತು, ಕ್ವಾಲಿಟಿಯಾಗಿ ಸೂಪರ್ ಆಗಿತ್ತು. ಓಕೆ, ಪ್ರೈಸೆಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಜಸ್ಟ್ ಗೋನ್ ಚೆಕ್ ಇಟ್ ಔಟ್. ಅಡ್ರೆಸ್ಸು ಮತ್ತು ಗೂಗಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ನೋಡಿ. ಓಕೆ ಗೈಸ್, ಇವಾಗ ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೀವು ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು.